ಇವತ್ತು ಸಾಯಂಕಾಲ ಬೆಟಗೇರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಘಟನೆ ಆಗಿತ್ತು ಅದರಲ್ಲಿ ಶಿವ ಪೂಜಾರಿ ಮತ್ತು ಗಜೇಂದ್ರ ಸಿಂಗ್ ಇವರು ಇಬ್ಬರು ಅಂದರೆ ಇಬ್ಬರು ಗ್ರೂಪ್ಸ್ ನಡುವೆ ಜಗಳ ಆಗಿತ್ತು ಇದರಲ್ಲಿ ಸ್ಟ್ಯಾಬಿಂಗ್ ಆಗಿತ್ತು ಗಜೇಂದ್ರ ಸಿಂಗ್ ಮತ್ತು ಶಿವ ಪೂಜಾರಿ ಇಲ್ಲಿ ಈ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು ಇದರಲ್ಲಿ ಗಜೇಂದ್ರ ಸಿಂಗ್ ಡೆತ್ ಆಗಿತ್ತು ಶಿವ ಪೂಜಾರಿಗೆ ಈಗಲೇ ಆಪರೇಷನ್ ಮಾಡಿದ್ದು ಅವರಿಗೆ ಇಂಜುರೀಸ್ ಆಗಿದೆ ಸೊ ಈ ಸಂಬಂಧಪಟ್ಟ ನಾವೀಗ ಕಂಪ್ಲೇಂಟ್ ತೊಗೊಂಡು ಕೇಸ್ ಮಾಡ್ತೀವಿ ಇನ್ನೊಬ್ಬರು ಜಿಮ್ಸಲ್ಲಿ ಅಡ್ಮಿಟ್ ಆಗಿದ್ರು ಬಟ್ ಅವ್ರದ್ದೇನು ಕ್ರಿಟಿಕಲ್ ಇಲ್ಲ ಸೊ ಇದು ಯಾಕೆ ಆಗಿದೆ ಜಗಳ ಏನು ವಿಚಾರ ಅನ್ನೋದ್ರ ಬಗ್ಗೆ ನಾವು ಒಂದು ಕಂಪ್ಲೇಂಟ್ ತೊಗೊಂಡು ನಾವು ತನಿಖೆ ಮಾಡ್ತೀವಿ ಇದ್ರ ಬಗ್ಗೆ ಈ ಸದ್ಯಕ್ಕೆ ಸರ್ ಎರಡು ಗುಂಪುಗಳ ನೋಡೋ ಗಲಾಟೆ ಅಂತಾರೆ ಒಬ್ಬರು ಇವ್ರ ಮೇಲೆ ಗಜೇಂದ್ರನ ಮೇಲೆ ಒಬ್ಬನ ಮೇಲೆ ಅಟ್ಯಾಕ್ ಮಾಡಲ್ಲ ಈಗ ಅದೇ ನಾವು ಆಗಿ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಕೂಡ ಆಗಲಿಲ್ಲ ಸೊ ಅದು ನೋಡ್ತೀವಿ ನಾವು ಏನಿದೆ ಅಂತ ನಾವು ಒಂದ್ಸಲ ಸ್ಪಾಟ್ ಕೂಡ ಹೋಗಿ ಅಲ್ಲಿ ಯಾರ್ಯಾರು ನೋಡಿದ್ರು ಏನು ಸಿ ಸಿ ಟಿ ವಿಯಲ್ಲಿ ಏನಾದರೂ ರೆಕಾರ್ಡ್ ಆಗಿದೆ ಎಲ್ಲ ನಾವು ಕಲೆಕ್ಟ್ ಮಾಡ್ತೀವಿ ಸೊ ಆ್ಯಕ್ಚುಲಿ ಏನು ಯಾಕೆ ಆಗಿದೆ ಜಗಳ ಹೇಗೆ ಆಗಿದೆ ಅನ್ನೋದು ಒಂದ್ಸಲ ಕರೆಕ್ಟಾಗಿ ಈ ಸದ್ಯಕ್ಕಂತೂ ನಮಗೆ ಎಷ್ಟು ಜನ ಇಂಜೂರ್ಡ್ ಆಗಿದ್ರು ಅನ್ನೋದ್ರ ಬಗ್ಗೆ ನಾವು ಒಂದು ಇದು ಮಾಡ್ತಾ ಇದ್ದೀವಿ ಸೊ ಈ ಇಲ್ಲಿವರೆಗೆ ಒಂದು 3 ಮೆಂಬರ್ಸ್ ಇಂಜೂರ್ ಆಗಿದೆ ಒಬ್ಬರು ಮೈನರ್ ಆಗಿ ಹಾಸ್ಪಿಟಲಲ್ಲಿ ಸೇರಿದ್ರು ರಾಜಕೀಯ ಇದೆ ಸರ್ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಇಲ್ಲ ಅದಕ್ಕೆ ಇನ್ನೂ ನಮಗೆ ಟೈಮ್ ಬೇಕು ಅದು ಏನು ಅನ್ನೋದು ಯಾವ ವಿಚಾರದಲ್ಲಿ ಗಲಾಟೆ ಆಗಿದ್ದು ಏನು ವಿಚಾರ ಅನ್ನೋ ನಮಗೆ ಇನ್ನೂ ಟೈಮ್ ಬೇಕು ಈಗ ನಮ್ಮ ಒಂದೇ ತಾಸು ಆಗಿತ್ತು ಆಗಿ ಘಟನೆ ಇದಾದ್ಮೇಲೆ ನಾವು ಹೇಳ್ತೀವಿ ಏನಾದರೂ ಇದ್ರೆ ಇನ್ನೂ ಆಗಿಲ್ಲ ಇದು ಫಸ್ಟ್ ಕಂಪ್ಲೇಂಟ್ ತೊಗೊಂಡು ನಾವು ಕೇಸ್ ಬುಕ್ ಮಾಡ್ತೀವಿ ಎಲ್ಲಪ್ಪ ಎಲ್ಲಪ್ಪ ಹಾಂ ಮತ್ತು ನಮ್ಮ ಮನೆಗೆ ಬಂದವ್ರು ಇವತ್ತು ಅವ ಶಿವ ಅವರ ತಮ್ಮ ಬಂದಿದ್ದ ಆಮೇಲೆ ಯಲ್ಲಪ್ಪ ಬಂದಿದ್ದ ಎಲ್ಲದಾನ ಹುಡುಕೊಂತ ಎಲ್ಲದಾನ ಹುಡುಕೊಂತ ಬಂದಿದ್ದರು ನಾನು ಹೊರಗೆ ಬಂದೆ ಈಗ ಅವ್ರೇನು ಭಜನೆ ಅವ್ರು ಭಜನೆ ಯಾರ್ಯಾರು ಎಲ್ಲಪ್ಪ ಅವ್ರು ಶಿವ ಅವರು ಯಾರು ಹೊಡೆದವ್ರು ಹ್ಞೂ ಕಂಪ್ಲೇಂಟ್ ಮಾಡಿರಿ ನಾವು ಕಂಪ್ಲೇಂಟ್ ಕೊಡೋಕೆ ನಮ್ಗೆ ಆಸ್ಪತ್ರೆ ಸಿಗಲಿ ದವಾಖಾನಿಗೆ ಬಂದ್ಬಿಟ್ಟಿವಿ ನಾವು ಹಾಗೆ ಅವ್ರಿಗೆ ಗಲಾಟೆ ಆಗೈತಿ ಅವರು ಹೊರತಾರೆ ಅವ್ರಿಗೆ ಏನೇನು ಆಗೈತೆ ಗೊತ್ತಿಲ್ಲ ನಾವು ಹ್ಞೂ ಒಬ್ಬನೇ ರೀ ನೀವು ಒಬ್ಬನೇ ಇವ ಡ್ಯೂಟಿ ಮುಗಿಸ್ಕೊಂಡು ಊಟಕ್ಕೆ ಬರೋಣ ಡ್ಯೂಟಿ ಮುಗಿಸಿ ಊಟಕ್ಕೆ ಬರೋಣ ಇವ ಈ ರೀತಿ ಮಾಡಿಕೊಂಡ್ರೆ ಅವ ಅಲ್ಲಿ ಬಿದ್ದಾನೆ ಸೀದಾ ಕರ್ಕೊಂಡು ಹೋಗಿ ನಾವು ಅದೇ ನನ್ನ ಮಗ ರೀ ಅವ ಹಿಂದಕ್ಕೆ ಇಲೆಕ್ಷನ್ದಾಗ ಎಲ್ಲ ಇದು ಮಾಡಿ ಪ್ರಾಮಾಣಿಕ ರೀತಿಯಿಂದ ಇಲೆಕ್ಷನ್ ಮಾಡಿ ಕಾಂಗ್ರೆಸ್ ಗೆದ್ದಿಸ್ಕೊಂಡು ಬಂದ ಅವನ ಮೇಲೆ ಬಿ ಜೆ ಪಿ ಅವರು ವಿಷ ಕಾರ್ತಿದ್ರು ಇವತ್ತು ಅಚಾನಕ ಊಟಕ್ಕೆ ಬರೋ ಮುಂದೆ ಅಲ್ಲೇ ಸರ್ಕಲ್ ಆಗಂಗೆ ಹೊರಗು ಈ ರೀತಿ ಮಾಡ್ಯಾರ ಅವ್ರು ಯಾರು ಅದಾರ ಇವರು ಗಾಡಿ ಅಲ್ಲೇ ಬಿದ್ದೈತಿ ನಾನು ಊಟ ಮಾಡಿ ಹೊರಗೆ ಬಂದು ಗಾಡಿ ನೋಡಿ ನಾನು ಹೌದು ಹೊರಗೆ ಹೊರಗೆ ದ್ವೇಷ ಅದು ಮೊದಲಿನಿಂದ ಇಟ್ಟಾರ ಅಂದರೆ ಈ ಒಬ್ಬನೇ ಅಲ್ಲ ಅವರು ಎಂಟತ್ತು ಮಂದಿ ಅದ ಹಾಂ ಈ ರೀತಿ ಮಾಡ್ಯಾರಿ ನನ್ನ ಮಗನ ಪಡ ತಗೊಂಡಾರ ಅದು ಏನಾಯ್ತು ನಮ್ಗೆ ಇನ್ನೂ ಏನಿಗೆ ಗೊತ್ತಾಗೋದು ಏನು ಹೇಳುವವರು ಒಬ್ಬನ ಇದ್ದಾರೆ ಅಮ್ಮ ಒಬ್ಬನ ಹಾಂ ಒಬ್ಬಂಗ ಎಂಟತ್ತು ಮಂದಿ ಕೂಡಿ ಹೊಡೆದ ಗಾಡಿ ಅಲ್ಲೇ ಬಿದ್ದೈತಿ ಇನ್ನು ಸರ್ಕಲ್ಯಾಗ ಬಿದ್ದೈತಿ ಅವ ಕೆಲಸ ಮಾಡಿ ಬರೋ ಮನೆಗೆ ಬರೋ ಊಟ ಮಾಡಿ ಹೋಗವ ಊಟ ಮಾಡಿ ಹೋಗವ್ರಿ ಅವ ಮನೆಗೆ ಬಂದು ಊಟ ಮಾಡಿ ಹೋಗವ ಕೆಲಸಕ್ಕೆ ಅವರು ಶಿವಣ್ಣ ಕಂಪ್ನಿಗೆ ಹೋಗ್ತಾರ ಶಿವಣ್ಣ ಮುರುಗನ ಕಂಪ್ನಿಗೆ ಹೋಗ್ತಾರೆ ಅವರು ಕಂಬದ ಕೆಲಸ ಮಾಡಿ ಕಂಬ ಎರಡು ಮಕ್ಕಳು ಸಣ್ಣ ಹಾಂ ಸಣ್ಣ ಅದಾವೆ ಒಬ್ಬ ಯಾ 3 ವರ್ಷದವ ಒಂದು ದೀಡ್ ವರ್ಷದ ಹಾಂ ಅದರ್ದ ನೋಡಿರಿ ಅದರ್ದ ಅದು ಅವ್ನಿಗೆ ಇಷ್ಟ ಇಟ್ಕೊಂಡು ಬಂದು ಈ ರೀತಿ ಮಾಡ್ಯಾರ ಚುನಾವಣೆ ಬನ್ನಿ ಮೊನ್ನೆ ಮುನ್ಸಿಪಾಲ್ಟಿ ಇಲೆಕ್ಷನ್ ಒಬ್ಬನ ಓಡಾಡಿ ಏನೋ ಮಾಡಿ ಮಾಡ್ಯಾನವ ಇವರು ಎಲ್ಲರೂ ಕೂಡಿ ಈ ರೀತಿ ಮಾಡ್ಯಾರ ಯಾರು ಗೆಲ್ಲಿಸಿ ಅವಾಗ ಬಿ ಜೆ ಪಿ ಇದು ಕಾಂಗ್ರೆಸ್ ಇತ್ತು ಕಾಂಗ್ರೆಸ್ದವರು ಅವರು ಅಕ್ಕಿ ಬಾಯರ್ ನಿಂತು ಅವ್ರು ಪರ ಪ್ರಚಾರ ಮಾಡಿದ್ರು ಹೌದು ಅದು ದ್ವೇಷ ಹಾಂ ದ್ವೇಷ ಇತ್ತು ಅವ್ರಿಗೆ ಬಿ ಜೆ ಪಿ ಅವರು ಮೊನ್ನೆಗೆ ಮತ್ತು ಎರಡು ಪಾರ್ಟಿ ಆಗೋದು
ಪೂನಾಗ ಅಲ್ಲಿ ಹತ್ರ ಹತ್ರ ಮನೆಯವರು ಅಲ್ಲೇ ಇದ್ದವರು.